ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ನಲ್ಲಿ ಬಹಳ ಮಹತ್ವದ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ಹೊಡೆಯೋ ಕೇಳಿದ್ದೇ ಪವಿತ್ರ, ಖಾಸಗಿ ಅಂಗಾಂಗದ ಫೋಟೋ ಕಳಿಸಿ ಮುಜುಗರ ಮಾಡ್ತೀಯಾ ಅಂತ ಬೈದಿದ್ಲಂತೆ. ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ, ನೀನು ಮುಗಿಸೋಕೆ ಕಾಯ್ತಾ ಇದ್ದೆ ಕಣೋ. ಚಪ್ಪಲಿಯಿಂದ ರಕ್ತ ಸೋರುತ್ತಿದ್ದ ರೇಣುಕಾ ಮುಖಕ್ಕೆ ಹೀಗ್ ಬೈತಾನೆ. ಥಳಿಸಿದ್ಲಂತೆ ಪವಿತ್ರಾಗೌಡ, ಇವ್ ಜೀವ ಉಳಿಸ್ಬೇಡಿ, ಕೊಲೆ ಮಾಡಿ ಬಿಸಾಕಿ ಅಂತ ಹೇಳಿ ಪವಿತ್ರಾಗೌಡ ಹೇಳಿದ್ಲು ಅನ್ನುವುದನ್ನ ಉಲ್ಲೇಖ ಮಾಡಲಾಗಿದೆ. ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ನಲ್ಲಿ ಪವಿತ್ರಾಗೌಡ ಪಾತ್ರದ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಚಿತ್ರಣ ಚಾರ್ಜ್ ಶೀಟ್ನಲ್ಲಿ ಸಿಗ್ತಾ ಇದೆ. ನನ್ನ ಕಕ್ಷಿದಾರಳ ಪಾತ್ರವೇ ಇಲ್ಲ, ಆಕೆ ಮೆಸೇಜ್ ಬಂತು ಅಂತ ಹೇಳಿದ್ ಮಾತ್ರ. ಉಳಿದ ಎಲ್ಲ ಒಳಸಂಚಿನಲ್ಲಿ ದರ್ಶನ್ ಹಾಗೆ ಇತರೆ ಆರೋಪಿಗಳು ಭಾಗಿಯಾಗಿದ್ದಾರೆ. ಇದು ಪವಿತ್ರಾಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಂತಹ ಮಾತು. ಆದ್ರೆ ತನಿಖಾಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಎಷ್ಟು ಸಮಗ್ರವಾಗಿ ಮಾಡಿದ್ದಾರೆ ಅಂದ್ರೆ, ಪಟ್ಟಣಗೆರೆಯ ಶೆಡ್ನಲ್ಲಿ ಪವಿತ್ರ ಹೇಳಿದ್ದೇನು ಅನ್ನುವಂಥದ್ದನ್ನ ಇಂಜಿಂಜಾಗಿ ಉಲ್ಲೇಖ ಮಾಡಿದ್ದಾರೆ. ಆಕೆಯ ಪಾತ್ರವನ್ನ ಸವಿವರವಾಗಿ ಚಾರ್ಜ್ ಶೀಟ್ನಲ್ಲಿ ವಿವರಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ರೇಣುಕಾ ಸ್ವಾಮಿಯ ಜೀವವನ್ನ ಉಳಿಸಬೇಡಿ, ಕೊಲೆ ಮಾಡಿ ಬಿಸಾಕಿ ಅಂತ ಹೇಳಿದ್ದು ಇದೇ ಪವಿತ್ರಾಗೌಡ ಅಂತೆ. ಆಕೆ ಹಾಗೆ ಹೇಳಿದಂತಹ ನಂತರದಲ್ಲೇ ರೇಣುಕಾ ಸ್ವಾಮಿ ಮೇಲೆ ಎಲ್ಲರೂ ಮತ್ತೊಮ್ಮೆ ಮುಗಿಬಿದ್ದಿದ್ರು. ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ಅಂತ ಪವಿತ್ರಾಗೌಡ ಬೈತಾನೆ ರೇಣುಕಾ ಸ್ವಾಮಿಯ ಮೇಲೆ, ಹಲ್ಲೆಯನ್ನ ಮಾಡಿದ್ಲು, ಖಾಸಗಿ ಅಂಗಾಂಗದ ಫೋಟೋ ಕಳಿಸಿ ಮುಜುಗರ ಮಾಡಿಸ್ತೀಯಾ ಅಂತ ರೇಗಾಡಿದ್ಲು. ನನ್ ರೇಟ್ ಕೇಳ್ತೀಯಾ, ನಿನ್ ಮುಗಿಸೋಕೆ ಕಾಯ್ತಾ ಇದ್ದೆ ಕಣೋ ಅಂತ ಬೈದಿದ್ಲು ಪವಿತ್ರಾಗೌಡ. ಅಷ್ಟು ಮಾತ್ರ ಅಲ್ಲ, ಅದಾಗ್ಲೇ ರಕ್ತ ಸೋರ್ತಾ ಇದ್ದಂತಹ ರೇಣುಕಾ ಸ್ವಾಮಿಯ ಮುಖಕ್ಕೆ ತನ್ನ ಕಾಲಲ್ಲಿದ್ದಂತಹ ಚಪ್ಪಲಿಯಿಂದ ಥಳಿಸಿದ್ಲಂತೆ ಪವಿತ್ರಾಗೌಡ. ದರ್ಶನ್ ಪವಿತ್ರಾಳ ಚಪ್ಪಲಿಯನ್ನ ಆ ನಂತರ ತಗೊಂಡು ರೇಣುಕಾ ಸ್ವಾಮಿಯ ಮೇಲೆ ಮನ ಬಂದಂತೆ ಹಲ್ಲಿಯನ್ನ ಮಾಡಿದ್ದಾರೆ. ಹೀಗಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪವಿತ್ರಾಗೌಡ ಕಾಲಿನ ಮೇಲೆ ರೇಣುಕಾ ಸ್ವಾಮಿಯನ್ನ ಎಳೆದು ಬೀಳಿಸಿದ್ರಂತೆ ನಟ ದರ್ಶನ್. ತಪ್ಪಾಯಿತು ಅಂತ ಪವಿತ್ರಾಗೌಡ ಕಾಲಿಗೆ ಬಿದ್ದಿದ್ದಂತೆ ಆಗ ರೇಣುಕಾ ಸ್ವಾಮಿ, ಇನ್ನೇನು ಉಸಿರು ಹೋಗೋದಕ್ಕೆ ಸ್ವಲ್ಪ ಸಮಯ ಇದೆ, ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಪವಿತ್ರಾಗೌಡ ಕಾಲಿಗೆ ಬಿದ್ದಿದ್ದ. ತನ್ನನ್ನ ಬಿಟ್ಟು ಬಿಡುವಂತೆ ರೇಣುಕಾ ಸ್ವಾಮಿ ಪವಿತ್ರಾಗೌಡ ಬಳಿ ಕೇಳ್ಕೊಂಡಿದ್ದ ಅನ್ನುವುದನ್ನ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಆಗ ಇವನ್ ಜೀವ ಉಳಿಸ್ಬೇಡಿ ಅಂತ ಹೇಳಿ ಇದೇ ಪವಿತ್ರಾಗೌಡ ಅಲ್ಲಿದ್ದಂಥ ಇತರರಿಗೆ ಹೇಳಿದ್ದಾಳೆ, ಇತರ ಆರೋಪಿಗಳಿಗೆ ಹೇಳಿದ್ದಾಳೆ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಬಿಸಾಕಿ ಅಂತ ಹೇಳಿ ಇದೇ ಪವಿತ್ರಾಗೌಡ ಹೇಳಿದ್ಲು ಅನ್ನುವುದನ್ನ ಪ್ರಕರಣದ ಇತರೆ ಆರೋಪಿಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರಲ್ಲ ಪೊಲೀಸರು, ಅದನ್ನ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಆ ಚಾರ್ಜ್ ಶೀಟ್ ಈಗ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಅದರಲ್ಲಿ ಪವಿತ್ರಾಗೌಡ ಪಾತ್ರ ಏನು, ಪಟ್ಟಣಗೆರೆಯ ಶೆಡ್ನಲ್ಲಿ ಜೂನ್ 8 ಬಂದಾಕೆ ಮಾಡಿದ್ದೇನು, ಆಕೆ ಹೇಳಿದ್ದೇನು, ಆಕೆಯ ಕ್ರೌರ್ಯ ಯಾವ ರೀತಿಯಾಗಿತ್ತು, ಎಲ್ಲವನ್ನ ಕೂಡ ವಿವರವಾಗಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಪಟ್ಟಣಗೆರೆಯ ಶೆಡ್ನಲ್ಲಿ ದರ್ಶನ್ ಅಕ್ಷರಶಃ ರಾಕ್ಷಸನಾಗಿದ್ದಂತೆ. ಮಗನೇ, ನನ್ನ ಹೆಂಡತಿಗೆ ಕೆಟ್ಟದಾಗ ಮೆಸೇಜ್ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿದ್ರಂತೆ ದರ್ಶನ್. ಯಾರು ಹೆಂಡತಿ, ಪವಿತ್ರಾಗೌಡನ ಹೆಂಡತಿ ಅಂದಿದ್ದು. ಖಾಸಗಿ ಅಂಗಾಂಗದ ಫೋಟೋ ಕಳಿಸ್ತೀಯಾ ಅಂತ ರೇಗಾಡಿದ್ರಂತೆ ದರ್ಶನ್. ರೇಣುಕಾ ಸ್ವಾಮಿಯ ಎದೆ ಹಾಗೂ ಮೊಣಕಾಲು ಇತರ ಕಡೆ ಒದೆಯುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ದು. ಆಗ A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಬಿದ್ದಿದ್ದಂತಹ ರೇಣುಕಾ ಸ್ವಾಮಿಯನ್ನ ಎಬ್ಬಿಸ್ತಾರೆ. ದರ್ಶನ್ ಮರದ ಕೊಂಬೆಯನ್ನ ತೆಗೆದುಕೊಂಡು ರೇಣುಕಾ ಸ್ವಾಮಿಯ ಬೆನ್ನಿಗೆ ಬಾರಿಸಿದ್ರಂತೆ. ಆ ನಂತರ ನೈಲಾನ್ ಹಗ್ಗವನ್ನ ತೆಗೆದುಕೊಂಡು ಬೆನ್ನು ಕಾಲಿಗೆ ಹೊಡೆಯುವಂತಹ ಕೆಲಸವನ್ನ ಪ್ರಕರಣದ 5ನೇ ಆರೋಪಿ ನಂದೀಶ್ ಮಾಡಿದ್ದ. ಈ ಎಲ್ಲ ವಿಚಾರಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಆ ಮೂಲಕ ರೇಣುಕಾ ಸ್ವಾಮಿಯ ತಲೆಗೆ ಆತನ ರೇಣುಕಾ ಸ್ವಾಮಿಯ ದೇಹವನ್ನ ಅಲ್ಲಿದ್ದಂತಹ ಲಾರಿಗೆ ಗುದ್ದಿಸುವಂತಹ ಕೆಲಸವನ್ನ ಪ್ರಕರಣದ 5ನೇ ಆರೋಪಿ ನಂದೀಶ್ ಮಾಡಿದ್ದ. ಆ ಕಾರಣಕ್ಕಾಗಿನೇ ರೇಣುಕಾ ಸ್ವಾಮಿಯ ತಲೆಯಲ್ಲಿ ಅಷ್ಟೊಂದು ಬಲವಾದಂತಹ ಗಾಯ ಆಗಿದ್ದು. ರೇಣುಕಾ ಸ್ವಾಮಿಯ ಮೃತದೇಹದಲ್ಲಿ ತಲೆ ಓಪನ್ ಆಗಿ ರಕ್ತ ಸುರಿತಾ ಇದ್ದಿದ್ದನ್ನ ನೀವು ಗಮನಿಸಿದ್ರಿ, ಆ ಫೋಟೋನ ಕೂಡ ಗಮನಿಸಿದ್ರಿ.
ಹಾಗೆ ಎತ್ತಿ ಒಗ್ದಿದ್ದು ನಂದೀಶ್ ಅನ್ನೋದು ಕೂಡ ಈಗ ಬಯಲಾಗ್ತಾ ಇದೆ. ಇವೆಲ್ಲ ಅಂಶಗಳು ಕೂಡ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು. ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ತನಿಖೆ ಮಾಡಿ ಎಲ್ಲ ಆರೋಪಿಗಳ ಹೇಳಿಕೆ, ಎಲ್ಲ ಸಾಕ್ಷಿಗಳ ಹೇಳಿಕೆ, ಸಾಂದರ್ಭಿಕ ವೈಜ್ಞಾನಿಕ ತಾಂತ್ರಿಕ ಸಾಕ್ಷಿಗಳನ್ನ ಕಲೆ ಹಾಕಿ ಪ್ರಕರಣ ಹೇಗೆ ನಡೆಯಿತು ಅನ್ನೋದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ಶೀಟ್ನಲ್ಲಿ ವಿವರಿಸಿರುವಂತಹ ರೀತಿ, ಅದರಲ್ಲಿ ದರ್ಶನ್ ಯಾವ ರೀತಿ ಹೊಡೆದ್ರು, ಯಾವ ರೀತಿ ಬೈದ್ರು ರೇಣುಕಾ ಸ್ವಾಮಿಗೆ, ಅದಾದ ನಂತರ ಪವಿತ್ರ ಗೌಡ ಚಪ್ಪಲಿ ತಗೊಂಡು ಹೇಗೆ ಹೊಡೆದ್ರು, ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದಂತಹ ಮರದ ಕೊಂಬೆಯಿಂದ ಯಾವ ರೀತಿ ಹೊಡೆದ್ರು, ಯಾವ ರೀತಿ ರಾಕ್ಷಸಿ ರೂಪವನ್ನ ಪಟ್ಟಣಗೆರೆಯ ಶೆಡ್ನಲ್ಲಿ ತೋರಿಸಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ನ ತನಿಖಾಧಿಕಾರಿಗಳು ಸಲ್ಲಿಸಿರುವಂತಹ ಚಾರ್ಜ್ಶೀಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ನನ್ನ ಹೆಂಡತಿಗೆ ಖಾಸಗಿ ಅಂಗಾಂಗದ ಫೋಟೋ ಕಳಿಸ್ತೀಯಾ ಅಂತ ರೇಗಾಡಿದ್ರಂತೆ ದರ್ಶನ್. ಯಾರ ಹೆಂಡತಿ? ಅನಧಿಕೃತ ಹೆಂಡತಿ. ಇನ್ನು ಪ್ರಕರಣದ 11ನೇ ಆರೋಪಿ ನಾಗರಾಜ್ ತನ್ನ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದ. 12ನೇ ಆರೋಪಿ ಲಕ್ಷ್ಮಣ್ ಗಾಯಗೊಂಡಿದ್ದಂತಹ ಜಾಗಕ್ಕೆ ಮುಷ್ಟಿ ಮಾಡಿ ಹಲ್ಲೆ ಮಾಡಿದ್ದ. ಆಗ ಪವಿತ್ರ ಗೌಡಾಳನ್ನ ಮನೆಗೆ ಕಳುಹಿಸೋಕೆ ನಟ ದರ್ಶನ್ ಹೇಳಿದ್ರಂತೆ. ವಿನಯ್ಗೆ ಹೇಳಿ ಪುನೀತ್ ಮೂಲಕ ಪವಿತ್ರನ ಮನೆಗೆ ಕಳುಹಿಸುವಂತಹ ಕೆಲಸವನ್ನ ದರ್ಶನ್ ಮಾಡಿತು. ಪುನೀತ್ ಹಾಗೆ ವಿನಯ್ ಕಾರ್ನಲ್ಲಿ ಪವಿತ್ರಾಳನ್ನ ಕಳುಹಿಸಲಾಗಿತ್ತು. ಮನೆಗೆ ಹೋದ ಪವಿತ್ರ ಅನಂತರ ತನ್ನ ಪ್ರಾಣ ಸ್ನೇಹಿತೆ ಸಮತಾಗೆ ಕರೆ ಮಾಡಿ ಎಲ್ಲ ವಿಚಾರವನ್ನ ಹೇಳಿದ್ಲು. ಕಿಡ್ನಾಪ್, ಹಲ್ಲೆ ಹಾಗೆ ಫೋಟೋ ಸಮೇತ ಎಲ್ಲ ವಿಚಾರವನ್ನ ಪವಿತ್ರ ಸಮತಾ ಬಳಿ ಶೇರ್ ಮಾಡಿದ್ಲು. ಸದ್ಯ ಪ್ರಕರಣದಲ್ಲಿ ಸಮತಾಳನ್ನ ಸಾಕ್ಷಿ ಮಾಡಿದ್ದಾರೆ ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಐ ವಿಟ್ನೆಸ್ಗಳು, ಒಟ್ಟಾರೆಯಾಗಿ 27 ಜನರಿಂದ 164 ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆವತ್ತು ಪಟ್ಟಣಗೆರೆಯ ಶೆಡ್ನಲ್ಲಿ ಪವಿತ್ರ ಗೌಡ ಕೊಲ್ಲಿ, ಕೊಲೆ ಮಾಡಿ, ಬಿಸಾಕಿ ಅಂತ ಹೇಳೆಲ್ಲ ರೇಗಾಡಿದ ಮೇಲೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ನಂತರದಲ್ಲಿ ಪವಿತ್ರಾಳನ್ನ ಮನೆಗೆ ಕಳುಹಿಸುವಂತೆ ದರ್ಶನ್ ವಿನಯ್ಗೆ ಹೇಳ್ತಾರಂತೆ. ಆ ವಿನಯ್ ಪುನೀತಿಗೆ ಹೇಳಿ ಪವಿತ್ರಾಳನ್ನ ಮನೆ ಕಳಿಸುವಂತಹ ಕೆಲಸ ಮಾಡಿದ್ದ. ಹಾಗ ಹೋದಂತಹ ಪವಿತ್ರ ತನ್ನ ಗೆಳತಿ ಸಮತಾಗೆ ಕಾಲ್ ಅನ್ನ ಮಾಡಿದ್ಲು. ಆ ಸಮತಾಗೆ ಕರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ವಿಚಾರವನ್ನ, ಏನೇನಾಯ್ತು, ಫೋಟೋ ತೆಗೆದಿದ್ದು, ಹೊಡೆದಿದ್ದು, ಹಲ್ಲೆ ಮಾಡಿದ್ದು, ಎಲ್ಲ ವಿಚಾರವನ್ನ ತನ್ನ ಪ್ರಾಣ ಸ್ನೇಹಿತೆ ಸಮತಾ ಜೊತೆ ಪವಿತ್ರ ಗೌಡ ಶೇರ್ ಮಾಡಿದ್ಲು ಅನ್ನೋದ್ರ ಬಗ್ಗೆ ಪೊಲೀಸರು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ತನಿಖಾಧಿಕಾರಿಗಳು ತನಿಖೆ ಮಾಡಿ ಉಲ್ಲೇಖ ಮಾಡಿರುವಂತಹ ವಿಚಾರ ಇದು. ಈಕೆಯೇ ನೋಡಿ ಸಮತಾ, ಪವಿತ್ರ ಗೌಡಾಳ ಪ್ರಾಣ ಸ್ನೇಹಿತೆ. ಪವಿತ್ರ ಗೌಡ ಜೈಲಿಗೆ ಹೋದಂತಹ ನಂತರದಲ್ಲೂ ಆಗಾಗ್ಗೆ ಬಂದು ಆಕೆಯನ್ನ ಭೇಟಿಯಾದ ಆಕೆ. ಈ ಪ್ರಕರಣದಲ್ಲಿ ಸಮತಾಳನ್ನ ಕೂಡ ಸಾಕ್ಷಿ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆಕೆಯೂ ಕೂಡ ವಿಟ್ನೆಸ್. ಆಕೆಯಿಂದ ಕೂಡ 164 ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಇನ್ನು ರೇಣುಕಾ ಸ್ವಾಮಿಯ ಫೋನ್ ಚೆಕ್ ಮಾಡು ಎಂದಿದ್ದ ದರ್ಶನ್, ಮುಂದೇನಾಗುತ್ತೆ ಪ್ರಕರಣದಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ರೇಣುಕಾ ಸ್ವಾಮಿಯ ಮೆಸೇಜ್ಗಳನ್ನ ಓಪನ್ ಮಾಡಿಕೊಟ್ಟಿದ್ದ ದರ್ಶನ್ಗೆ. ಮೆಸೇಜ್ಗಳನ್ನ ಓದ್ತಾ ಓದ್ತಾ ಕಾಮಿಷ್ಟ ಅಂತ ಹೇಳಿ ದರ್ಶನ್ ರೇಣುಕಾ ಸ್ವಾಮಿಯ ಹೊಟ್ಟೆಗೆ ಓದಿದ್ನಂತೆ. ಆಗ ರೇಣುಕಾ ಸ್ವಾಮಿ ಏಕಾಏಕಿ ನಲಕ್ ಬೀಳ್ತಾನೆ. ಆಗ್ಲೂ ಎದೆ ಮೇಲೆ ಕಾಲಲ್ಲಿ ಜೋರಾಗಿ ಒದ್ದಿದ್ದ ನಟ ದರ್ಶನ್ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಪ್ರಕರಣದ 3ನೇ ಆರೋಪಿ ಪವನ್ಗೆ ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚೋಕೆ ಸೂಚನೆಯನ್ನ ಕೊಟ್ಟಿದ್ದು ಇದೇ ದರ್ಶನ್. ಬಳಿಕ ಮರ್ಮಾಂಬುಕಕ್ಕೆ ಜೋರಾಗಿ ಕಾಲ್ನಿಂದ ದರ್ಶನ್ ಒದ್ದಿದ್ರು ಅನ್ನುವುದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಸಂಪೂರ್ಣವಾಗಿ ನಿತ್ರಾಣವಾಗಿ ರಕ್ತ ಸ್ರಾವ ಆಗಿ ಆ ನಂತರ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಪ್ರಾಣವನ್ನ ಕಳ್ಕೊಂಡಂತಹ ನಂತರದಲ್ಲಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದಂತಹ ನಂತರದಲ್ಲಿ ನಟ ದರ್ಶನ್ ಅಲ್ಲಿಂದ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಡ್ತಾರೆ. ಎಸ್ಕೇಪ್ ಆಗೋಕ್ ಮುಂಚೆ ಬಾಡಿ ಡಿಸ್ಪೋಸ್ ಮಾಡಿ ಯಾವುದೇ ಕಾರಣಕ್ಕೂ ನನ್ನ ಹಾಗೆ ಪವಿತ್ರ ಹೆಸರು ಬರಬಾರ್ದು ಅಂತ ಹೇಳಿ ವಿನಯ್ ದರ್ಶನ್ನ ರಾಂಗ್ಲರ್ ಕಾರ್ನಲ್ಲಿ ಡ್ರಾಪ್ ಅನ್ನ ತೆಗೆದುಕೊಂಡಿದ್ರು ಅನ್ನುವಂತಹ ಮಾಹಿತಿ, ರಾಂಗ್ಲರ್ ಜೀಪ್ನಲ್ಲಿ ಡ್ರಾಪ್ ಅನ್ನ ತಗೊಂಡಿದ್ರು ಅನ್ನುವಂತಹ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಪಾಯಿಂಟ್ಸ್. ಪವಿತ್ರ ಗೌಡ ಹೋದ ತಕ್ಷಣ ಅಲ್ಲಿಗೆ ಪ್ರಕರಣದ 13ನೇ ಆರೋಪಿ ದೀಪಕ್ ಎಂಟ್ರಿ ಆಗೋದು. ದೀಪಕ್ನ ಎಂಟ್ರಿ ಯಾವಾಗ?
ಅದನ್ನ ಗಮನಿಸ್ತಾ ಇದ್ದೀರಿ. ದೀಪಕ್ ಆ ನಂತರ ಬರ್ತಾನೆ, ಪವಿತ್ರ ಗೌಡ ಹೋದ ನಂತರ. ಈ ವೇಳೆ ರೇಣುಕಾ ಸ್ವಾಮಿಯ ಫೋನ್ ಚೆಕ್ ಮಾಡೋದಕ್ಕೆ ನಟ ದರ್ಶನ್ ಸೂಚನೆಯನ್ನ ಕೊಡೋದು. ಆಗ ಪ್ರದೋಷ ಮೆಸೇಜ್ ಗಳನ್ನ ಓಪನ್ ಮಾಡಿಕೊಡ್ತಾನೆ ರೇಣುಕಾ ಸ್ವಾಮಿಯ ಮೊಬೈಲ್ ನಲ್ಲಿ. ಆ ಮೆಸೇಜ್ ಗಳನ್ನ ಓದ್ತಾ ಓದ್ತಾ ಮತ್ತಷ್ಟು ಆಕ್ರೋಶ ದರ್ಶನ್ಗೆ ಹೆಚ್ಚಾಗುತ್ತೆ. ಕಾಮಿಷ್ಟ ಅಂತ ರೇಣುಕಾ ಸ್ವಾಮಿಯ ಹೊಟ್ಟೆಗೋದಿತಾನೆ. ನಲಕ್ ಬಿದ್ರೂ ಕೂಡ ಬಿಡದೆ ಎದೆ ಭಾಗಕ್ಕೆ ಜೋರಾಗಿ ಓದಿಯುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ ಚಾರ್ಟ್ಶೀಟ್ ನಲ್ಲಿ. ಎಡಭಾಗದ ಕಿವಿ ಮೇಲೆ ಶೂಗಾಲ್ನಿಂದ ಜೋರಾಗಿ ಒದ್ದಿದ್ದಾರೆ, ಅಷ್ಟು ರಾಕ್ಷಸೀಯವಾಗಿ ವರ್ತಿಸಿದ್ದಾರೆ ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಆ ನಂತರ ಪವನ್ ಮೂಲಕ ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಡಿಸಿ ಮರ್ಮಾಂಗಕ್ಕೆ ಒದಿಯುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ರು. ಅದಾದ ಬಳಿಕ ಒಬ್ಬರಾದ ಮೇಲೊಬ್ಬರಂತೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಮರದ ಕೋಲು, ಲಾಠಿ, ನೈಲಾನ್ ಹಗ್ಗದಿಂದ ಗಂಭೀರವಾಗಿ ದಾಳಿ ಮಾಡಲಾಯಿತು. ಇಷ್ಟಕ್ಕೆ ಸುಮ್ಮನಾಗದಂತ ನಟ ದರ್ಶನ್ ಎ3 ಪವನ್ಗೆ ಪ್ಯಾಂಟ್ ಬಿಚ್ಚೋ ಕೇಳಿ ಮರ್ಮಾಂಗಕ್ಕೂ ಕೂಡ ಹಲ್ಲೆಯನ್ನ ಮಾಡಿದ್ರು ಅನ್ನೋದನ್ನ ತನಿಖಾಧಿಕಾರಿಗಳು ಚಾರ್ಟ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಮೂಲಕ ಇಡೀ ಡಿ ಗ್ಯಾಂಗ್ ನ ಕ್ರೌರ್ಯ ಪಟ್ಟಣಗೆರೆಯ ಶೆಡ್ನಲ್ಲಾಗಿದ್ದು ಅದನ್ನ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ನಂತರ ರೇಣುಕಾ ಸ್ವಾಮಿ ಸಾವನ್ನಪ್ಪಿದಂತಹ ನಂತರ ನಾಲ್ಕನೇ ಆರೋಪಿ ರಾಘವೇಂದ್ರ ಹಾಗೆ ಪ್ರಕರಣದ 8ನೇ ಆರೋಪಿ ರವಿ ಅವರು ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ. ಶೆಡ್ ನಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ನ ರೂಮ್ ಇದೆಯಲ್ಲ, ಮೊದಲಿಗೆ ಅಲ್ಲಿ ಬಾಡಿಯನ್ನ ಶಿಫ್ಟ್ ಮಾಡಲಾಗುತ್ತೆ. ಇತ್ತ ರೇಣುಕಾ ಸ್ವಾಮಿ ಸಾವಾದ ತಕ್ಷಣ ದರ್ಶನ್ ನಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಬಾಡಿ ಡಿಸ್ಪೋಸ್ ಮಾಡಿ ನನ್ನ ಹಾಗೆ ಪವಿತ್ರ ಹೆಸರು ಬರಬಾರದು ಅನ್ನುವಂತಹ ಸೂಚನೆಯನ್ನ ಅಲ್ಲಿದ್ದಂಥವರಿಗೆ ನೀಡ್ತಾರೆ. ಆ ನಂತರ ಪ್ರಕರಣದ 10ನೇ ಆರೋಪಿ ವಿನಯ್ನ ರಾಂಗ್ಲರ್ ಜೀಪ್ ನಲ್ಲಿ ಅಲ್ಲಿಂದ ಡ್ರಾಪ್ ಅನ್ನ ತೆಗೆದುಕೊಳ್ತಾರೆ ನಟ ದರ್ಶನ್. ಇಡೀ ಪ್ರಕರಣ ಹೇಗಾಯ್ತು ಅನ್ನುವುದನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಸವಿವರವಾಗಿ ವಿವರಿಸಿರುವಂತಹ ರೀತಿ ಇದು. ದರ್ಶನ್ಗೆ ಡ್ರಾಪ್ ಮಾಡಿ ವಿನಯ್ ಟೀಮ್ ಸರೆಂಡರ್ ನ ಪ್ಲಾನ್ ಅನ್ನ ಮಾಡುತ್ತೆ. ಪೊಲೀಸರಿಗೆ ಸರೆಂಡರ್ ಆಗೋಕೆ ಚಿತ್ರದುರ್ಗದ ಟೀಮ್ ನಿರಾಕರಣೆ ಮಾಡುತ್ತೆ. A4 ರಾಘವೇಂದ್ರ ಆತ ಒಬ್ಬನನ್ನ ಬಿಟ್ಟು ಅನು, ಜಗ್ಗ ಹಾಗೆ ರವಿಶಂಕರ್ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅದನ್ನ ದರ್ಶನ್ಗೆ ವಿನಯ್, ನಾಗರಾಜ್ ಹಾಗೆ ಪ್ರದೋಷ್ ತಿಳಿಸ್ತಾರಂತೆ. ಬೇರೆಯವರನ್ನ ಸರೆಂಡರ್ ಮಾಡೋಕೆ ಆಗ ಪ್ಲಾನ್ ಮಾಡಲಾಗುತ್ತೆ, ಅದಕ್ಕೆ ಹಣ ಬೇಕು. ಬೇರೆಯವರನ್ನ ಸರೆಂಡರ್ ಮಾಡೋ ಹಣ ಬೇಕು. ಆಗ ದರ್ಶನ್ ಅವರಿಗೆ 30 ಲಕ್ಷ ಹಣ ಕೊಟ್ಟು ಒಪ್ಪಿಸುವುದಕ್ಕೆ ಸೂಚನೆಯನ್ನ ಕೊಡ್ತಾರಂತೆ. ವಿನಯ್ ರೇಣುಕಾ ಶಿವ ಬಿಸಾಡೋಕೆ ಸ್ಥಳ ನೋಡ್ಕೊಂಡು ಬರೋದಕ್ಕೆ ಸೂಚನೆಯನ್ನ ನೀಡ್ತಾನೆ ವಿನಯ್. ರೇಣುಕಾ ಸ್ವಾಮಿಯ ಶವವನ್ನ ಎಸೆಯುವುದಕ್ಕೆ ಸ್ಥಳ ನೋಡ್ಕೊಂಡು ಬರುವಂತಹ ಕೆಲಸವನ್ನ ವಿನಯ್ ಮಾಡಿದಂತೆ. ಕೊನೆಗೆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನ ಡಿಕ್ಕಿಗೆ ಶವವನ್ನ ಶಿಫ್ಟ್ ಮಾಡ್ತಾರೆ. ಪ್ರಕರಣದ 13ನೇ ಆರೋಪಿ ದೀಪಕ್, 15ನೇ ಆರೋಪಿ ಕಾರ್ತಿಕ್, 17ನೇ ಆರೋಪಿ ನಿಖಿಲ್ ಇವರು ಕಾರ್ನಲ್ಲಿ ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ. KA03MV8821 ಸ್ಕಾರ್ಪಿಯೋನಲ್ಲಿ ಶವವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು. ಸುಮ್ಮನಹಳ್ಳಿಯ ಬ್ರಿಡ್ಜ್ ಬಳಿ ಶವವನ್ನ ಎಸೆದು ಹೋಗಿದ್ರು ಆರೋಪಿಗಳು. ಶವವನ್ನ ಡಿಸ್ಪೋಸ್ ಮಾಡೋದನ್ನ ತನ್ನ ಕಾರ್ನಲ್ಲಿ ವಿನಯ್ ಫಾಲೋ ಮಾಡುವಂತಹ ಕೆಲಸವನ್ನ ಮಾಡ್ತಾನಂತೆ. ಪ್ರದೋಷ್ ಈ ಸಂದರ್ಭದಲ್ಲಿ ರೇಣುಕಾ ಹಾಗೆ ರಾಘವೇಂದ್ರ ಫೋನ್ ನ ಕೂಡ ಎಸೆದು ಬಿಡ್ತಾನೆ. ಆ ಫೋನ್ ನ ಹುಡುಕಾಡಿದ್ದನ್ನ ಕೂಡ ನೀವು ಗಮನಿಸಿದ್ರಿ ತನಿಖೆಯ ಸಂದರ್ಭದಲ್ಲಿ. ಫೋನ್ ಗಳಲ್ಲಿದ್ದಂತಹ ಫೋಟೋಗಳನ್ನ ಡಿಲೀಟ್ ಮಾಡಿ ಮೋರಿಗೆ ಎಸೆಯುವಂತಹ ಕೆಲಸವನ್ನ ಮಾಡಲಾಗಿತ್ತು. ಆ ಬಳಿಕ ರವಿಶಂಕರ್, ಅನುಕುಮಾರ್ ಹಾಗೆ ಜಗ್ಗ ದುರ್ಗಕ್ಕೆ ವಾಪಸ್ ಹೋಗ್ತಾರೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ರಾಘವೇಂದ್ರ, ನಿಖಿಲ್ ನಾಯಕ್ ಹಾಗೆ ಕೇಶವಮೂರ್ತಿ ಹೋಗಿ ಸ್ಟೇಷನ್ ನಲ್ಲಿ ಸರೆಂಡರ್ ಆಗುವಂತಹ ಕೆಲಸವನ್ನ ಮಾಡ್ತಾರೆ. ಆ ಪ್ಲಾನಿಂಗ್ ಆಗ್ಲೇ ಆಗೋದು. ಆಗ ಕಾರ್ತಿಕ್ ಭಾನುವಾರ ಸರೆಂಡರ್ ಬೇಡ ಅಂತ ಸಲಹೆಯನ್ನ ನೀಡಿದಂತೆ. ಭಾನುವಾರ ಪೊಲೀಸರು ಹೊಡೆದು ಸಾಯಿಸಿ ಬಿಡ್ತಾರೆ. ಯಾಕಂದ್ರೆ ಆವತ್ತು ಕೋರ್ಟ್ ಇರೋದಿಲ್ವಲ್ಲ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋದಿಲ್ವಲ್ಲ, ಹೊಡೆದು ಬಿಡ್ತಾರೆ ಅನ್ನುವಂಥ ಭಯ. ಸೋಮವಾರ ಸರೆಂಡರ್ ಆಗೋಣ ಅನ್ನುವಂಥ ಮಾತನ್ನ ಪ್ರಕರಣದ ಆರೋಪಿ ಕಾರ್ತಿಕ್ ಹೇಳಿದಂತೆ. ಕೊನೆಗೆ ಪ್ರದೋಷ್ ಅವರಿಗೆಲ್ಲ NRI ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ದ. ಅಲ್ಲಿಂದ ಬಂದಂತಹ ಪ್ರದೋಷ್ ಮನೆ, ಶೆಡ್ ಹಾಗೆ ಸ್ಟೋನಿ ಬ್ರೂಕ್ ನಲ್ಲಿದ್ದಂತಹ CCTV ಫುಟೇಜ್ ಅನ್ನ ನಾಶ ಮಾಡುವಂತಹ ಕೆಲಸವನ್ನ ಮಾಡಿದ್ದ. ಸೋಮವಾರ ಸಂಜೆ ಆರೋಪಿಗಳು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಅಂದ್ರೆ June 9 ತಾರೀಕು. ಎಷ್ಟು ವಿವರವಾಗಿ ಇಡೀ ಪ್ರಕರಣ ಹೇಗಾಯ್ತು, ಯಾರು ಹೇಗ್ ಹಲ್ಲೆಯನ್ನ ಮಾಡಿದ್ರು ಎಲ್ಲವನ್ನ ಕೂಡ ಇನ್ ಡೀಟೇಲ್ ಆಗಿ ವಿವರಿಸುವಂತಹ ಕೆಲಸವನ್ನ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಮಾಡಿದ್ದಾರೆ.
ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ಚಾರ್ಜ್ಶೀಟ್ ನಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಅಂಶಗಳನ್ನ ಗಮನಿಸ್ತಾ ಇದ್ದ. ಕೊಲೆ ಮಾಡಿ ಬಾಡಿಯನ್ನ ಡಿಸ್ಪೋಸ್ ಮಾಡಿದ ನಂತರ ಆರೋಪಿ ವಿನಯ್ ಪೊಲೀಸರ ಆಕ್ಟಿವಿಟಿಯನ್ನ ವಾಚ್ ಮಾಡಿದಂತ ಪೊಲೀಸರು ರಸ್ತೆ ಸಿಸಿಟಿವಿಯನ್ನ ಗಮನಿಸ್ತಾ ಇರೋದು ವಿನಯ್ ಗೊತ್ತಾಗುತ್ತೆ. ತಕ್ಷಣ ವಿನಯ್ ಪ್ರತೂಷ್ಗೆ ಈ ವಿಚಾರವನ್ನ ಹಂಚಿಕೊಳ್ತಾನೆ. ಸರೆಂಡರ್ ಆಗುವುದಕ್ಕೆ ಹೋದವರು ಸತ್ಯ ಹೇಳಿರುವಂತಹ ಸಂಶಯ ಆ ಕಾಡೋದಕ್ಕೆ ಶುರುವಾಗುತ್ತೆ. ದರ್ಶನ್ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ನೇರವಾಗಿ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗುವಂತಹ ಕೆಲಸವನ್ನ ಆರೋಪಿಗಳು ಮಾಡ್ತಾರೆ. ದರ್ಶನ್ ಮಾತ್ರ ನನ್ನ ಹಾಗೆ ಪವಿತ್ರ ಹೆಸರು ಬರಬಾರ್ದು ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದ್ರಂತೆ. ಬೇಕಾದ್ರೆ ಪವನ್ ಹಾಗೆ ನಂದೀಶ್ನ ಸರೆಂಡರ್ ಮಾಡಿಸಿ ಅಂತ ಹೇಳಿ ದರ್ಶನ್ ಸೂಚಿಸಿದ್ರಂತೆ. ಹಾಗಾಗಿ ಆರೋಪಿಗಳು ವಾಪಸ್ ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ. ಅಷ್ಟು ಹೊತ್ತಿಗೆ ಪೊಲೀಸರಿಗೆ ವಿಷಯ ತಿಳಿದು ಎಲ್ಲರನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ರು. ಸರೆಂಡರ್ ಆಗೋಕೆ ಹೋದವರಿಂದ ಸತ್ಯ ಆಗ ಹೊರಗಡೆ ಬಂದಿತ್ತು. ಎಲ್ಲರನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ರು. ಎಂಥ ಡೀಟೇಲ್ಸ್ ನೋಡಿ, ಇಂಚಿಂಚು ಮಾಹಿತಿ ಏನೇನಾಯಿತು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ಚಾರ್ಜ್ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಕರಣದ 10ನೇ ಆರೋಪಿ ವಿನಯ್ನ ಅರೆಸ್ಟ್ ಮಾಡಲಾಗುತ್ತೆ. ಆ ಬಳಿಕ 13ನೇ ಆರೋಪಿ ದೀಪಕ್ನ ಅರೆಸ್ಟ್ ಮಾಡಲಾಗುತ್ತೆ. ಆ ನಂತರ ಪವನ್, ಆ ನಂತರ 5ನೇ ಆರೋಪಿ ನಂದೀಶ್ನನ್ನ ಬಂಧನ ಮಾಡಲಾಗುತ್ತೆ. ಅದಾದ ಬಳಿಕ ನಾಗರಾಜ್, ಲಕ್ಷ್ಮಣ್ ಹಾಗೆ ಪ್ರದೋಷ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ, ಪೊಲೀಸರು ಮಾಡ್ತಾರೆ. ಅದಾದ ಬಳಿಕ ಜೂನ್ 11ನೇ ತಾರೀಕು ರೇಣುಕಾ ಸ್ವಾಮಿಯ ಹತ್ಯೆ ನಡೆದ 3 ದಿನಗಳ ಬಳಿಕ ಬೆಳಗ್ಗೆ 9 ಗಂಟೆಗೆ ಮೈಸೂರಿನಲ್ಲಿ ದರ್ಶನ್ನ ವಶಕ್ಕೆ ಪಡೆಯಲಾಗುತ್ತೆ. ಆ ನಂತರ RR ನಗರದಲ್ಲಿರುವಂತಹ ಪವಿತ್ರ ಗೌಡನ ಬರೋದಕ್ಕೆ ಹೇಳ್ತಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ. ಬಂದಂತಹ ನಂತರದಲ್ಲಿ ಆಕೆಯನ್ನು ಕೂಡ ಬಂಧಿಸಲಾಗುತ್ತೆ. ಅದಾದ ಬಳಿಕ ಈ ಪ್ರಕರಣದಲ್ಲಿ ಕೊನೆಯದಾಗಿ ಅರೆಸ್ಟ್ ಆಗಿದ್ದು, ಅಂದ್ರೆ ಜೂನ್ 15ನೇ ತಾರೀಕು ಅರೆಸ್ಟ್ ಆಗಿದ್ದು ಪ್ರಕರಣದ 9ನೇ ಆರೋಪಿ ಧನರಾಜ್. RR ನಗರದಲ್ಲಿ ನಟ ದರ್ಶನ್ ರನ್ನ RR ನಗರದಲ್ಲಿ ಮೊದಲು 10ನೇ ಆರೋಪಿ ವಿನಯ್ನ ಅರೆಸ್ಟ್ ಮಾಡೋದು, ಆ ಬಳಿಕ 13ನೇ ಆರೋಪಿ ದೀಪಕ್ನ RR ನಗರದ ಮನೆಯಲ್ಲೇ ಬಂಧಿಸಲಾಗುತ್ತೆ. ಪವನ್ನ ಅರೆಸ್ಟ್ ಮಾಡೋದು ರಾಮನಗರದ ಅಕ್ಕೂರು ಗ್ರಾಮದಲ್ಲಿ, ಆತನನ್ನ ಸೆರೆ ಹಿಡಿಯೋದು. 5ನೇ ಆರೋಪಿ ನಂದೀಶ್ನನ್ನ ಮಂಡ್ಯದ ಚಾಮಲಾಪುರದಲ್ಲಿ ಸೆರೆ ಹಿಡಿಯಲಾಗುತ್ತೆ. 11ನೇ ಆರೋಪಿ ನಾಗರಾಜ್ನನ್ನ ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಸೆರೆ ಹಿಡಿಯಲಾಗುತ್ತೆ. 12ನೇ ಆರೋಪಿ ಲಕ್ಷ್ಮಣ್ಣನ್ನ ಬೆಂಗಳೂರಿನ RPC ಲೇಔಟ್ ನಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. 14ನೇ ಆರೋಪಿ ಪ್ರದೋಷ್ನನ್ನ ಗಿರಿನಗರದ ಮನೆಯಲ್ಲಿ ಬಂಧಿಸ್ತಾರೆ ಪೊಲೀಸರು. ಮಧ್ಯರಾತ್ರಿ 12:30 ತನಕ ಹೀಗೆ ಬಂಧನದ ಕಾರ್ಯಾಚರಣೆ ನಿರಂತರವಾಗಿ ಸಾಗುತ್ತೆ. ಅದಾದ ಬಳಿಕ ಜೂನ್ 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ರಾಯಸನ್ ಬ್ಲೂ ಹೋಟೆಲ್ನಲ್ಲಿ ಮೈಸೂರಿನಲ್ಲಿ ದರ್ಶನ್ ನ ವಶಕ್ಕೆ ಪಡೆಯಲಾಗುತ್ತೆ. RR ನಗರದಿಂದ ಪವಿತ್ರ ಗೌಡನ ಕರೆಸಿಕೊಳ್ತಾರೆ. ಆ ನಂತರ ಆಕೆಯನ್ನು ಬಂಧನ ಮಾಡಲಾಗುತ್ತೆ. ಜೂನ್ 15ನೇ ತಾರೀಕು ಪ್ರಕರಣದ 9ನೇ ಆರೋಪಿ ಧನರಾಜ್ ಅರೆಸ್ಟ್ ಆಗೋದು. ಅಶ್ಲೀಲ ಮೆಸೇಜ್ ಸಂಬಂಧ ಸೇಡಿಗಾಗಿ ಘಟನೆ ನಡೆದಿದೆ. ದ್ವೇಷ ಸಾಧನೆಗಾಗಿ ಕಿಡ್ನಾಪ್ ಹಾಗೆ ಮರ್ಡರ್ ಆಗಿದೆ. ಅಭಿಮಾನಿಗಳನ್ನ ತಮ್ಮ ದ್ವೇಷ ಸಾಧನೆಗೆ ಬಳಸಿಕೊಂಡಿದ್ದಾರೆ ದರ್ಶನ್. ನಾನು ಅನ್ನುವಂಥ ಅಹಂನಿಂದ ಹತ್ಯೆ ಮಾಡಲಾಗಿದೆ. ಆ ಬಳಿಕ ಸಾಕ್ಷಿ ನಾಶಕ್ಕೆ ನಟ ದರ್ಶನ್ ಯತ್ನಿಸಿದ್ದಾರೆ. ಹಣ ಬಲ ಇದೆ, ಅಭಿಮಾನಿ ಬಳಗ ಇದೆ, ಪಾರಾಗುವಂಥ ಭರವಸೆಯಿಂದ ಈ ಕೃತ್ಯವನ್ನ ಎಸಗಿದ್ದಾರೆ. ಭೌತಿಕ, ತಾಂತ್ರಿಕ, ಡಿಜಿಟಲ್ ಸಾಕ್ಷಿಗಳಲ್ಲಿ ದರ್ಶನ್ರ ಕೃತ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಸಾಬೀತಾಗಿದೆ ಅಂತ ಹೇಳಿ ತನಿಖಾಧಿಕಾರಿಗಳು ಚಾರ್ಜ್ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶ ಇದು. ಯಾವ ಕಾರಣಕ್ಕಾಗಿ ಕೃತ್ಯ ನಡೆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಇದನ್ನ ಅಶ್ಲೀಲ ಮೆಸೇಜ್ ಸಂಬಂಧ ಸೀಡಿಗಾಗಿ ಈ ಕೃತ್ಯವನ್ನ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಆ ದ್ವೇಷ ಸಾಧನೆಗಾಗಿ ಕಿಡ್ನಾಪ್ ಮಾಡಿದ್ದಾರೆ. ಆನಂತರ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ನಟ ದರ್ಶನ್ ತಮ್ಮ ಅಭಿಮಾನಿಗಳನ್ನ ತಮ್ಮ ದ್ವೇಷ ಸಾಧನೆಗೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಚಾರ್ಜ್ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ನಾನು ಅನ್ನುವಂತ ಅಹಂನಿಂದ ದರ್ಶನ್ ಹತ್ಯೆ ಮಾಡಿದ್ದಾರೆ. ಹತ್ಯೆ ಮಾಡಿದ ಬಳಿಕ ದರ್ಶನ್ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾರೆ. ಅಭಿಮಾನಿ ಬಳಗ ಇದೆ, ಹಣ ಬಲ ಇದೆ, ನಾನು ಪಾರಾಗಬಹುದು ಅಂತ ನಟ ದರ್ಶನ್ ಅಂದುಕೊಂಡಿದ್ರು ಅಂತ ಹೇಳಿ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ ತಮ್ಮ ರಿಪೋರ್ಟ್ ನಲ್ಲಿ. ಕೃತ್ಯ ನಡೆದ ಬಳಿಕ ಭೌತಿಕ ಸಾಕ್ಷಿ ಹಾಗೆ ಬೇರೆ ಬೇರೆ ರೀತಿಯಾದಂತಹ 231 ಸಾಕ್ಷಿಗಳನ್ನ ಕಲೆ ಹಾಕಿದ್ರಲ್ಲ ತನಿಖಾಧಿಕಾರಿಗಳು, ಆ ಸಾಕ್ಷಿಗಳಿಂದ ಆರೋಪಿ ದರ್ಶನ್ ಹಾಗೆ ಎಲ್ಲ ಆರೋಪಿಗಳ ಕೃತ್ಯ ಸಾಬೀತಾಗಿದೆ ಅಂತ ಹೇಳಿ ತಮ್ಮ ಸಾಕ್ಷಿಗಳನ್ನ ಚಾರ್ಜ್ಶೀಟ್ ನಲ್ಲಿ ಲಗತ್ತಿಸಿದ್ದಾರೆ. ಈಗ ಇರೋದು
ಕೋರ್ಟ್ನಲ್ಲಾಗುವಂತಹ ವಿಚಾರಣೆ. ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ, ಯಾವ ಆರೋಪಿಯ ಪಾತ್ರ ಎಷ್ಟು ಅನ್ನೋದನ್ನು ನಿರ್ಧಾರ ಮಾಡುತ್ತೆ, ಯಾರನ್ನ ಅಪರಾಧಿ ಮಾಡುತ್ತೆ, ಯಾರಿಗೆ ಶಿಕ್ಷೆ ಸಿಗುತ್ತೆ, ರೇಣುಕಾಸ್ವಾಮಿಯ ಪೋಷಕರಿಗೆ ನ್ಯಾಯ ಸಿಗುತ್ತಾ ಕೋರ್ಟ್ನಲ್ಲಿ, ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.